ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಕ್ಸಿಜನ್ ಇಲ್ಲದೆ ಆಕ್ಸಿಜನ್ ವಾರ್ ನಡೆಯತಾ ಇದೆ ಇದು ರಾಜ್ಯಾದ್ಯಂತ ನಡೆಯತಾ ಇರಬಹುದು ಅದರಿಂದಲೇ ಹುಬ್ಬಳ್ಳಿಯಲ್ಲೂ ಕೂಡ ಸತ್ತಿರತಕ್ಕಂತದ್ದು ಆದರೆ ನಮ್ಮ ಮೈಸೂರು ನಗರದಲ್ಲಿ ಇರತಕ್ಕಂತ ಇಂದ ಮೈಸೂರು ರಾಜಧಾನಿ ರಾಜ್ಯ ಮೈಸೂರು ರಾಜ್ಯ ಮಹಾರಾಜರ ಆಳ್ವಿಕೆ ಆ ಕಾಲದಿಂದ ಕೂಡ ಮಹಾರಾಜರು ಕೊಟ್ಟಿರತಕ್ಕಂತ ಕೊಡುಗೆಗಳು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಆಸ್ಪತ್ರೆಗಳು ಬಹಳ ಇತಿಹಾಸ ಇರತಕ್ಕಂತ ಹೆಸರನ್ನು ಪಡೆದಿರತಕ್ಕಂತ ಆಸ್ಪತ್ರೆಗಳು ಮೈಸೂರಿನಲ್ಲಿ ಇದ್ದಾವೆ ಶಿಕ್ಷಣ ಸಂಸ್ಥೆಗಳು ಮೈಸೂರಿನಲ್ಲಿ ಇದ್ದಾವೆ ಇದರಿಂದನೇ ರಾಜ್ಯದಾದ್ಯಂತ ಎಲ್ಲ ಯಾರಿಗೆ ತೊಂದರೆ ಇರುತ್ತೆ ಅವರ ಕಾಯಿಲೆ ಬರುತ್ತೆ ಎಲ್ಲ ರೋಗಿಗಳು ಕೂಡ ಸೀದಾ ಮೈಸೂರು ಬರ್ತಾರೆ ಇವತ್ತು ಮೈಸೂರಿಗೆ ಬೆಂಗಳೂರಿನಿಂದ ಹೆಚ್ಚು ಜನ ಬಂದು ಅಡ್ಮಿಟ್ ಆಗ್ತಾ ಇದ್ದಾರೆ ಮಂಡ್ಯದಿಂದ ಬರ್ತಾರೆ ಚಿಕ್ಕಮಗಳೂರಿಂದ ಬರ್ತಾರೆ ಶಿವಮೊಗ್ಗದಿಂದ ಬರ್ತಾರೆ ಚಾಮರಾಜನಗರದಿಂದ ಹೆಚ್ಚು ಬರ್ತಾರೆ ಕೊಡಗಿನಿಂದ ಹೆಚ್ಚು ಬರ್ತಾರೆ ಇದು ಯಾವುದನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಇರತಕ್ಕಂತ ನಮ್ಮಲ್ಲೇ ಒಂದು ದಿನಕ್ಕೆ ಮೈಸೂರಿಗೆ ಯಾರು ಮೈಸೂರಲ್ಲಿ 2500 ದಿಂದ 3000 ಪಾಸಿಟಿವ್ ಬರ್ತಾ ಇದೆ ಒಂದು ದಿನಕ್ಕೆ 2500 ದಿಂದ 3000 ಪಾಸಿಟಿವ್ ಇರತಕ್ಕಂತದನ್ನ ನಾವು ಕಾಣ್ತಾ ಇದ್ದೇವೆ ಇಂತ ಸಂದರ್ಭದಲ್ಲಿ ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಸೇರಿ 7000 ಬೆಡ್ಡಿನ ವ್ಯವಸ್ಥೆ ನಮ್ಮಲ್ಲಿ ಇದೆ ಪ್ರೈವೇಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳು ಸೇರಿ 7000 ಬೆಡ್ ವ್ಯವಸ್ಥೆ ಇದೆ ನಮಗೆ ಇವತ್ತು ಸುಮಾರು 70 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಾಗುತ್ತೆ 70 ಮೆಟ್ರಿಕ್ ಟನ್ ಆಕ್ಸಿಜನ್ ಮೈಸೂರಿಗೆ ಬೇಕಾಗುತ್ತೆ ಅಂತದರಲ್ಲಿ ಇವಾಗ ಸುಮಾರು 20 ರಿಂದ 30 ಮೆಟ್ರಿಕ್ ಟನ್ ಬರ್ತಾ ಇದೆ ರೀಫಿಲ್ಲರ್ಸ್ ಗಳು ಬರ್ತಾ ಇದೆ ಇದನ್ನ ಎಲ್ಲ ಕಡೆ ನಮ್ಮಲ್ಲಿ ನಮ್ಮಲ್ಲಿ ಇರತಕ್ಕಂತ ಒಂದೇ ಒಂದು ಪ್ಲಾಂಟ್ ಅದು ಸದನ್ ಅಂತ ಹೇಳಿ ಒಂದೇ ಒಂದು ಪ್ಲಾಂಟ್ ಇರತಕ್ಕಂತದ್ದು ಅಲ್ಲಿ 300 ಸಿಲಿಂಡರ್ ಮಾತ್ರ ಮಾಡತಕ್ಕಂತ ವ್ಯವಸ್ಥೆ ಇರತಕ್ಕಂತದ್ದು ಅದನ್ನ ಬಿಟ್ರೆ ನಮ್ಮಲ್ಲಿ ಯಾವುದೇ ಪ್ಲಾಂಟ್ ಗಳು ಉತ್ಪಾದನೆ ಆಕ್ಸಿಜನ್ ಉತ್ಪಾದನೆ ಮಾಡತಕ್ಕಂತ ಇದು ನಮ್ಮಲ್ಲಿ ಇಲ್ಲ ಪ್ಲಾಂಟ್ ಗಳು ನಮ್ಮಲ್ಲಿ ಇಲ್ಲ ಅದು ನಮ್ಮ ಜಿಲ್ಲೆಗೆ ಸುಮಾರು 2000 ದಿಂದ 2500 ಜಂಬೋ ಸಿಲಿಂಡರ್ ಬೇಕು ಮೈಸೂರಿಗೆ ಇದನ್ನ ತುಂಬಲಿಕ್ಕೆ ಲಿಕ್ವಿಡ್ ಆಕ್ಸಿಜನ್ ಬಳ್ಳಾರಿಯಿಂದ ಬರಬೇಕು ಇದನ್ನ ಫಿಲ್ ಮಾಡಿ ಕೊಟ್ರೆ ನಮ್ಮ ಜಿಲ್ಲೆಗೆ ಎಷ್ಟು ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿಲ್ಲ ಸರ್ಕಾರ ಮೈಸೂರು ಜಿಲ್ಲೆಗೆ ಎಷ್ಟು ಅಂತ ಹೇಳಿ ನಿಗದಿ ಮಾಡಿಲ್ಲ ಇದರಿಂದ ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಇವರೆಲ್ಲರೂ ಕೂಡ ಇವತ್ತು ನೀವು ನೋಡಿರಬೇಕು ನಮಗೆ ಆಘಾತ ಏನಪ್ಪ ಅಂದ್ರೆ ಮಂತ್ರಿಗಳೇ ಬಂದು ಅವತ್ತು ನೋಡಿದ್ದು ಲೋಕಸಭಾ ಸದಸ್ಯರು ಬಂದು ಗುಲ್ಬರ್ಗಾ ಬೆಂಗಳೂರಿನಿಂದ ತಗೊಂಡೋದ್ರು ಅಂತ ಬಂದಿತ್ತು ಅದು ಇವತ್ತು ನಾರಾಯಣಗೌಡ ಅಲ್ಲಿಂದ ಉಸ್ತುವಾರಿ ಸಚಿವರು ಪೊಲೀಸ್ ಫೋರ್ಸ್ ತಂದು 350 ಸಿಲಿಂಡರ್ಗಳನ್ನು ಮಂಡ್ಯಕ್ಕೆ ಮೈಸೂರಿನಿಂದ ತಗೊಂಡೋಗಿದ್ದಾರೆ ಅದೇ ರೀತಿ ಹಾಸನದವರು ಬರ್ತಿದ್ದಾರೆ 170 ಸಿಲಿಂಡರ್ ಬೇಕು ಅಂತೇಳಿ ಕೊಡಗಿನವರು 150 ಬೇಕು ಅಂತೇಳಿ ಡಿಮ್ಯಾಂಡ್ ಚಾಮರಾಜನಗರ ಇವರೆಲ್ಲರಿಗೂ ಕೂಡ ಚಾಮರಾಜನಗರದಲ್ಲಿ ಈ ರೀತಿ ಘಟನೆ ಆಗಿದ್ರೂ ಕೂಡ ಸರ್ಕಾರ ರೇಷನಿಂಗ್ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಗಳು ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಂದು ಕಡೆ ನ್ಯಾಯಾಂಗ ತನಿಖೆ ಆದರೂ ಕೂಡ ಅದರ ಭಯನೂ ಕೂಡ ಇಲ್ಲದೆ ಇದರ ಜವಾಬ್ದಾರಿನ ಇದು ಜಿಲ್ಲಾಧಿಕಾರಿಗಳ ಮೇಲೆ ಬರಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಲ್ಲಿ ಅಧಿಕಾರಿಗಳ ಮೇಲೆ ಬರುತ್ತೆ ನೀವು ಯಾವ ರೇಷನಿಂಗ್ ಮಾಡಿಲ್ಲ ಯಾವ ಜಿಲ್ಲೆಗೆ ಯಾವ ಜಿಲ್ಲಾಧಿಕಾರಿಗೆ ಎಷ್ಟು ಆಕ್ಸಿಜನ್ ಅಂತ ನೀವು ನಿಗದಿ ಮಾಡದೆ ಹೋದ ಮೇಲೆ ಯಾರ ಮೇಲೆ ಕ್ರಮ ತಗೊಳ್ತೀರಿ ನೀವು
ಇದು ಕೂಡ ಬಹಳ ಪ್ರಮುಖವಾದಂತದ್ದು ಇವತ್ತು ನಾನು ಹೇಳ್ತಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 850 ಮೆಟ್ರಿಕ್ ಟನ್ ಅನ್ನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 850 ಮೆಟ್ರಿಕ್ ಟನ್ ನಿಗದಿ ಮಾಡಿದ್ದಾರೆ ರಾಜ್ಯಕ್ಕೆ ಬೇಕಾಗಿರತಕ್ಕಂತದ್ದು 1700 ಮೆಟ್ರಿಕ್ ಟನ್ ಅಲ್ಲಿಂದ ಬರ್ತಾ ಇರತಕ್ಕಂತದ್ದು 50% ಮಾತ್ರ ಕೇಂದ್ರದಿಂದ ರಾಜ್ಯಕ್ಕೆ ನಿಗದಿ ಮಾಡಿದ್ದಾರೆ ಅದು ರಾಜ್ಯ ಇದನ್ನ ಜಿಲ್ಲೆಗಳಿಗೆ ರೇಷನಿಂಗ್ ನಿಗದಿ ಮಾಡಿಲ್ಲ ಫಿಕ್ಸ್ ಮಾಡಿಲ್ಲ ಇವತ್ತು ಇದರಿಂದ ಆಕ್ಸಿಜನ್ ಇಲ್ಲದೆ ನಮ್ಮ ಮೈಸೂರಿನವರ ಪರಿಸ್ಥಿತಿ ಏನಾಗಬೇಕು ಘಟನೆ ಏನು ಸಂಭವಿಸಬಹುದು ಅಂತಕಂತದನ್ನ ಯೋಚನೆ ಮಾಡ್ತಾ ಇದ್ದೀರಾ ಎಚ್ಚೆತ್ತುಕೊಂಡಿಲ್ವಾ ಏನಾಗಿದೆ ಮಲಗಿದ್ದೀರಾ ನಿದ್ದೆ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಇರತಕ್ಕಂತ ಮುಖ್ಯ ಕಾರ್ಯದರ್ಶಿಗಳಾಗಲಿ ಅಲ್ಲಿ ಇರತಕ್ಕಂತ ಇವತ್ತು ಮುಖ್ಯ ಕಾರ್ಯದರ್ಶಿ ಫೋನ್ ಮಾಡಿದ್ದೆ ಅವರ ಫೋನ್ ಸಿಕ್ಕಲಿಲ್ಲ ರಮಣ ರೆಡ್ಡಿ ಅವರು ಮಾಡಿದ್ದೆ ಅವರು ವಾಪಸ್ ಫೋನ್ ಮಾಡಿದ್ರು ನಾನು ಹೇಳಿದೆ ರಮಣ ರೆಡ್ಡಿ ಅವರು ಸೀನಿಯರ್ ಹಿರಿಯ ಅಧಿಕಾರಿ ಇದ್ದಾರೆ ಅವರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅವರು ಹೇಳಿದೆ ನಾನು ನೀವು ಯಾಕೆ ಜಿಲ್ಲಾಧಿಕಾರಿ ವೈಸ್ ರೇಷನಿಂಗ್ ನಿಗದಿ ಮಾಡಿಲ್ಲ ಅಂತ ಕೇಳಿದೆ ಮಾಡಿದ್ದೀವಿ ಸರ್ ಅಂತ ಹೇಳಿದ್ರು ಅವರಿಗೆ ಆದರೆ ನಾನು ಜಿಲ್ಲಾಧಿಕಾರಿಗಳಿಗೆಲ್ಲ ಫೋನ್ ಮಾಡಿದೆ ನಮ್ಮ ಇರತಕ್ಕಂತ ಡಾಕ್ಟರ್ಗಳು ಅಧೀಕ್ಷಕರಿಗೂ ಕೇರ್ ಹಾಸ್ಪಿಟಲ್ ಅವರಿಗೂ ಫೋನ್ ಮಾಡಿದೆ ಅವರು ಯಾರು ಕೂಡ ನಮಗೆ ರೇಷನಿಂಗ್ ಬಂದಿಲ್ಲ ಸರ್ ನಿಗದಿ ಮಾಡಿಲ್ಲ ಸರ್ ಇವತ್ತು ಲೋಕಸಭಾ ಸದಸ್ಯರು ಮೀಟಿಂಗ್ ಕರೆದಿದ್ದಾರೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಮಾಹಿತಿ ಪಡೆಕೊಂಡಿದ್ದಾರೆ ಅಂತಕಂತ ವಿಚಾರವನ್ನ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಪ್ಲಾಂಟ್ ಇದ್ದಾವೆ ನಿಮ್ಮ ಬಳ್ಳಾರಿಯಲ್ಲಿ ಪ್ಲಾಂಟ್ ಇದ್ದಾವೆ ನಮ್ಮ ಮೈಸೂರಿಗೆ ಇನ್ನೂ ಹೆಚ್ಚಿಗೆ ಕಳಿಸಬೇಕೇ ಹೊರತು ನೀವು ಅದನ್ನು ಬಿಟ್ಟು ಇಲ್ಲಿರ್ತಕ್ಕಂಥದನ್ನು ಕೊಟ್ಬಿಟ್ಟು ನೀವು ಇದರಲ್ಲೇ ಅವರು ಬಂದು ಗಲಾಟೆ ಮಾಡಿ ಇವರು ಬಂದು ಗಲಾಟೆ ಮಾಡಿ ಯಾರು ದಬ್ಬಾಳಿಕೆ ಮಾಡಿರ್ತಕ್ಕಂಥದನ್ನು ತಗೊಂಡೋಗೋದಾದರೆ ನಮ್ಮ ಮೈಸೂರು ನಗರಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ರಾಜ್ಯಾದ್ಯಂತ ಬರ್ತಾ ಇರ್ತಕ್ಕಂಥ ರೋಗಿಗಳ ಗತಿ ಏನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಮೈಸೂರಿಗೆ ಎಷ್ಟು ಬೇಕಷ್ಟನ್ನು ಕೂಡ ಕೊಡ್ತಾ ಇದ್ದೀರಾ ನೀವು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಇವತ್ತೇನು ಕೇಂದ್ರ ಸರ್ಕಾರ ಇವತ್ತೇನು 1700 ಮೆಟ್ರಿಕ್ ಟನ್ ಕೊಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನರೇಂದ್ರ ಮೋದಿಯವರು ಅತ್ಯಂತ ದೇಶದ ಜನಪ್ರಿಯತನ ಗಳಿಸಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀರಿ ಆದರೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೇನೆ ಆಕ್ಸಿಜನ್ನ ಮೊದಲು ಎಲ್ರಿಗೂ ಇಷ್ಟೊತ್ತಿಗೆ ಸಂಪೂರ್ಣ ಮಾಡಿದರೆ ಆಕ್ಸಿಜನ್ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದರೆ ಈ ಜ್ವರ ಬರ್ತಕ್ಕಂಥವ್ರು ಮಾತ್ರ ನೀವು ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತು ಜ್ವರ ಬರ್ತಕ್ಕಂಥವ್ರು ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತು ಈಗ ಆಕ್ಸಿಜನ್ನ ಪೂರ್ಣ ಇಷ್ಟೊತ್ತು ಮುಗಿಸಿದ್ರೆ ತಡಿತಕ್ಕಂಥದ್ದು ಕೂಡ ಆಗ್ತಿತ್ತು ಮುಂಜಾಗ್ರತಾ ಕ್ರಮ ನೀವು ಕೈಗೊಳ್ಳಲಿಲ್ಲ ಈಗಲಾದರೂ ಕೂಡ ನಮ್ಮ ರಾಜ್ಯವನ್ನು ನಮ್ಮ ರಾಜ್ಯದ ಜನರು ಏನು ಸಾಯ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಿಂದ 25 ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದಾರೆ ಕೇಂದ್ರಕ್ಕೆ ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬೇಕು ಆಕ್ಸಿಜನ್ನು ವ್ಯಾಕ್ಸಿನೇಷನ್ನು ಎಲ್ಲವನ್ನು ಈಗಲಾದರೂ ಕೂಡ ವ್ಯಾಕ್ಸಿನೇಷನ್ನ ಮೇ 1 ತಾರೀಕಿಂದ ಎಲ್ಲರೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರಿ ಕೊಡೋಕೆ ಆಗ್ತಾ ಇಲ್ಲ ಅರ್ಧ ಮಾಡಿದ್ದೀರಿ ಅರ್ಧ ನಿಲ್ಲಿಸಿದ್ದೀರಿ ವ್ಯಾಕ್ಸಿನೇಷನ್ ಸಂಪೂರ್ಣವಾಗಿ ಕೊಡಿ ಜ್ವರ ಬಂದವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಆವಾಗ ಇಷ್ಟು ಅನಾಹುತಗಳು ಆಗಲ್ಲ ಎರಡು ಮಾಡಿದ್ರೆ ಇಷ್ಟು ಅನಾಹುತಗಳು ಆಯ್ತಿರಲಿಲ್ಲ ನೀರು ಹೋಗಿದೆ ಈಗಲಾದರೂ ಕೂಡ ನನ್ನ ಇಷ್ಟೇ ನನ್ನ ಆಗ್ರಹ ಆಕ್ಸಿಜನ್ ವಾರ್ ಮೈಸೂರಿನಲ್ಲಿ ನಡೀತಾ ಇದೆ ಮೈಸೂರು ನಗರವನ್ನು ನೋಡೋಕೆ ಆಗ್ತಾ ಇಲ್ಲ ಚಾಮರಾಜನಗರ ಏನಾಗಿದೆ 24 ಜನ ಒಂದೇ ದಿನ ಸತ್ತಿದ್ರೆ ಮೈಸೂರಿನಲ್ಲಿ ಅದಕ್ಕಿಂತ ದೊಡ್ಡ ಅನಾಹುತ ಆಗ್ತದೆ ಅದಕ್ಕೋಸ್ಕರನೇ ನಾನು ಇವತ್ತು ಈ ತುರ್ತು ಒಂದು ಸಂದೇಶವನ್ನು ಕೊಡಬೇಕು ಸರ್ಕಾರದ ಹಿರಿಯ ಅಧಿಕಾರಿಗಳು ಎಂತೆಂಥ ಅಧಿಕಾರಿಗಳಿದ್ದೀರಿ ನೀವೇನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡಿ ಮುಖ್ಯಮಂತ್ರಿಗಳು ನೀವು ಹೇಳಿದ್ ಕೇಳ್ತಾರೆ ಅದನ್ನು ಬಿಟ್ಟು ಯಾರೋ ಬಂದು ಯಾರೋ ಹೇಳಿದ್ರು ಅಂತಕ್ಕಂಥದ್ದೆಲ್ಲ ಇದು ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಹೆಂಗೆ ಮಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳ ಪ್ರವೇಶನ ಇಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಯುವಕ ರಾಜಕೀಯ ವ್ಯಕ್ತಿಗಳ ಪ್ರವೇಶನ ಇಲ್ಲ ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಯಾವ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೊರೋನಾ ಬರುತ್ತೆ ನೀವೇ ಜವಾಬ್ದಾರರು
ಯಾರಾದರೂ ಸತ್ರೆ ವೈಜ್ಞಾನಿಕವಾದಂತ ವರದಿಯನ್ನ ಕೊಡಬೇಕು ಇಲ್ಲದೆ ಇದ್ದರೆ ನೀವು ತಲೆದಂಡ ಅಂತಕಂತದನ್ನ ನಿಗದಿ ಮಾಡಿದ್ದಾರೆ ರಾಜಕಾರಣಿಗಳು ಹಸ್ತಕ್ಷೇಪನೆ ಮಾಡಬೇಡಿ ಅಂತ ಹೇಳೋರು ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ರಾಜಕಾರಣಿಗಳಿಂದ ಬೆಂಬಲ ಕೊಡಬೇಕೇ ಹೊರತು ನಾವು ಅದು ಯಾವುದನ್ನು ಕೂಡ ತಡಿತಕ್ಕಂತ ಕೆಲಸವನ್ನ ಮಾಡಬಹುದು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸಬೇಕು ಇದಾಗತಕ್ಕಂತ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳದೇ ಇದ್ದರೆ ಬಹಳ ವೇಗವಾಗಿ ಸಾಕ್ತಾ ಇರತಕ್ಕಂತ ಕೊರೋನಾದಿಂದ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ ನೀವು ನೋಡ್ತಾ ಇದ್ದೀರಿ ಎಲ್ಲದ ರಾಶಿಗಳನ್ನ ನಾವು ನೋಡ್ತಾ ಇದ್ದೇವೆ ಅದನ್ನ ದಯಮಾಡಿ ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಳಿ ಇವತ್ತೇ ನಿಗದಿ ಮಾಡಿ ರೇಷನಿಂಗ್ ಇವತ್ತೇ ನಿಗದಿ ಮಾಡಿ ಯಾಕೆ ನಿಗದಿ ಮಾಡಕಾಗಿಲ್ಲ ನಿಮಗೆ ಚಾಮರಾಜನಗರಕ್ಕೆ ಮೈಸೂರಿಗೆ ವಾರ ನಡೆದು ನೀವು ಅವತ್ತಿಂದಾದರೂ ಕೂಡ ಇವತ್ತರವರೆಗೂ ಕೂಡ ರೇಷನಿಂಗ್ ನಿಗದಿ ಯಾಕೆ ಮಾಡಿಲ್ಲ ಸರ್ಕಾರ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ 24 ಜನ ಸತ್ರು ಮಂತ್ರಿಗಳು ಬಂದ್ರು ವಿರೋಧ ಪಕ್ಷದ ನಾಯಕರು ಬಂದ್ರು ಇಷ್ಟೇ ಆದರೂ ಕೂಡ ಚಾಮರಾಜನಗರಕ್ಕೆ ಎಷ್ಟು ಮೈಸೂರಿಗೆ ಎಷ್ಟು ಆಕ್ಸಿಜನ್ ಮಂಡ್ಯಕ್ಕೆ ಎಷ್ಟು ಹಾಸನಕ್ಕೆ ಎಷ್ಟು ಕೊಡಕ್ಕೆ ಎಷ್ಟು ಇನ್ನೂ ನಿಗದಿ ಮಾಡಿಲ್ಲ ಭಾರಿ ಅನಾಹುತ ಆಗ್ತದೆ ರಾಜೀನಾಮೆ ಖಂಡಿತ ಕೊಡಬೇಕಾಗ್ತದೆ ಈಗಲಾದರೂ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ಭಾರಿ ಅನಾಹುತ ಆಗ್ತದೆ ಹಿಂದೆಂದೂ ಕೂಡ ಆಗಿಲ್ಲದೆ ಇರತಕ್ಕಂಥ ಅನಾಹುತಗಳನ್ನು ಜನ ನೋಡ್ತಾ ಇದ್ದಾರೆ ಇದನ್ನು ತಡಿತಕ್ಕಂಥ ಕೆಲಸವನ್ನು ಕೂಡಲೇ ಮಾಡಬೇಕು ರೇಷನಿಂಗ್ ನಿಗದಿಯನ್ನು ಇವತ್ತೇ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಿಗದಿ ಮಾಡಿ ಇವತ್ತು ಆಗ್ತಾ ಇರತಕ್ಕಂಥದ್ದನ್ನು ತಡಿಬೇಕು ಇವತ್ತು ವಾರ್ ನಡೀತಾ ಇದೆ ಆಕ್ಸಿಜನ್ ವಾರ್ ಅವರು ಬಂದು ಕಾಯ್ಕೊಂಡು ಕೂತಿದ್ದಾರೆ ನಮಗೆ ಬೇಕು ಅಂತೇಳಿ ಆಚಂದಿಂದ 170 ಬೇಕು ಅಂತ ಕೊಡಗಿಂದ 150 ಬೇಕು ಅಂತ ಬಂದಿದ್ದಾರೆ ಮಂಡ್ಯದಿಂದ 350 ಮಂತ್ರಿಗಳು ತಗೊಂಡು ಹೊರಟಿದ್ದಾರೆ ಚಾಮರಾಜನಗರ ಕಾಯ್ತಿದ್ದಾರೆ ಯಾಕೆ ಪರಿಸ್ಥಿತಿ ಸರ್ಕಾರ ಇಲ್ವೇ